ಹದಿನಾಲ್ಕು ದಿನಗಳ ಕೊರೋನಾ ಕರ್ಫ್ಯೂನಲ್ಲಿದೆ ಕರ್ನಾಟಕ. ಹದಿನಾಲ್ಕು ದಿನ, ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ. ಹನ್ನೊಂದನೇ ತಾರೀಕು ಮುಗಿಯುತ್ತೆ. ಮುಗಿಯುತ್ತಾ? ವಿ ಆರ್ ನಾಟ್ ವೆರಿ ಶ್ಯೂರ್. ಹನ್ನೊಂದನೇ ತಾರೀಕು ಮುಗಿಯುತ್ತೆ. ಹದಿನಾಲ್ಕು ದಿನಗಳ ಕಾಲ ಕೊರೋನಾ ಕರ್ಫ್ಯೂ ಈಗ ಘೋಷಣೆಗೊಂಡಿರುವಂಥದ್ದು. ಈ ಕೊರೋನಾ ಕರ್ಫ್ಯೂನಿಂದ ನಿರೀಕ್ಷಿತ ಫಲಿತಾಂಶ ಸಿಗದೇ ಹೋದರೆ ಕೊರೋನಾ ಕರ್ಫ್ಯೂನ ಮುಂದುವರಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರೇ ಮೂರು ವಾರಗಳ ಜನತಾ ಕರ್ಫ್ಯೂ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹಾಲಿ ಸಚಿವ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಕೊರೋನಾ ಎರಡನೇ ಅಲೆ ಈ ರೀತಿ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಮೊದಲ ಹಂತದಲ್ಲಿ ಹದಿನಾಲ್ಕು ದಿನ ಜನತಾ ಕರ್ಫ್ಯೂ ಹೇರಿದ್ದು. ಅದಕ್ಕೆ ಜನರ ಸಹಕಾರ ಬೇಕೇ ಬೇಕು. ಒಂದು ವೇಳೆ ಇದರಿಂದ ಕೊರೋನಾ ಕಡಿಮೆ ಆಗದೇ ಇದ್ದರೆ ಮತ್ತೊಂದು ವಾರ ಇದನ್ನು ಎಕ್ಸ್ಟೆಂಡ್ ಮಾಡಬೇಕಾಗಿ ಬರುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಕ್ಯಾಬಿನೆಟ್ದಲ್ಲಿ ಎಕ್ಸ್ಪರ್ಟ್ ಕಮಿಟಿಯ ಸದಸ್ಯರು ಅಲ್ಲಿ ಹಾಜರಿದ್ದರು. ಅವರ ಅಭಿಪ್ರಾಯ ಪ್ರಕಾರ ಈ ರೀತಿ ಪೀಕ್ ಇದ್ದಂಥ ಸಂದರ್ಭದಲ್ಲಿ ಇದಕ್ಕೊಂದು ಚೈನ್ ಬ್ರೇಕ್ ಆಗಬೇಕಾದ್ರೆ ಕನಿಷ್ಠ ಮೂರು ವಾರಗಳ ಒಂದು ರಿಸ್ಟ್ರಿಕ್ಷನ್ ತರಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ ಇತ್ತು. ಆದರೆ ಹದಿನಾಲ್ಕು ದಿವಸ ಮೊದಲ ಹಂತದಲ್ಲಿ ಹದಿನಾಲ್ಕು ದಿವಸ ಈ ರಿಸ್ಟ್ರಿಕ್ಷನ್ ತರೋಣ, ಅದು ನಿಯಂತ್ರಣಕ್ಕೆ ಬರದೇ ಇದ್ದಾಗ ಮೂರನೇ ವಾರದ್ದು ಕಂಟಿನ್ಯೂ ಮಾಡೋ ಬಗ್ಗೆ ಆಲೋಚನೆ ಮಾಡೋಣ ಅನ್ನುವಂಥದ್ದು ಚರ್ಚೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳು 14 ಡೇಸು ರಿಸ್ಟ್ರಿಕ್ಷನ್ ತರುವಂಥ ಕೆಲಸ ಮಾಡಿದ್ದಾರೆ. ಅದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ ಮತ್ತು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ಶ್ರಮ ಹಾಕ್ತಾ ಇದ್ದಾರೆ. ಆದರೆ ಜನರ ಒಂದು ಇನ್ವಾಲ್ವ್ಮೆಂಟು, ಅವರ ಒಂದು ಸೆಲ್ಫ್ ಕಂಟ್ರೋಲ್, ಅದರ ಮೇಲೆ ಇದು ಸಕ್ಸಸ್ ಆಗುವಂಥದ್ದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.